ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮಗೆ 10ನೇ ತರಗತಿಯಲ್ಲಿ ನಿಮಗೆ ಅಧ್ಯಾಯ 3 ಹಾಕಿ ಅನ್ನೋ ಪಾಠ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಕ್ಕಳೇ, ಈ ಪಾಠವನ್ನು ಹಾಕಿಯ ಬಗ್ಗೆ ನಿಮಗೆ 8ನೇ ತರಗತಿಯಲ್ಲಿ 9ನೇ ತರಗತಿಯಲ್ಲಿ ಇದರ ಬಗ್ಗೆ ನೀವು ಅಭ್ಯಾಸವನ್ನು ಮಾಡ್ತಾ ಬಂದಿರಿ. ಹಾಕಿ ಯಾವ ರೀತಿ ಹುಟ್ಕೊಳ್ತು, ಯಾವ ದೇಶದಲ್ಲಿ ಹುಟ್ಕೊಳ್ತು, ಯಾವ ರೀತಿ ಇದನ್ನು ಆಟ ಆಡ್ತಾ ಇದ್ರು, ಇದರ ಸಲಕರಣೆಗಳು ಹೇಗೆ ಇರ್ತವೆ, ಹಾಗೆಯೇ ಇದರ ಒಂದು ಅಂಕಣದ ಅಳತೆ ಎಷ್ಟಿರುತ್ತೆ ಅನ್ನೋದನ್ನು ನೀವೆಲ್ಲ ತಿಳ್ಕೊಂಡಿದ್ರಿ. ಈ ಪಾಠದಲ್ಲಿ ನಿಮಗೆ ಮೊದಲನೆಯದಾಗಿ ಈ ಪಾಠದಲ್ಲಿ ಬರ್ತಕ್ಕಂತಹ ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ, ನಾವು 10ನೇ ತರಗತಿಯಲ್ಲಿ ಬರ್ತಕ್ಕಂತಹ ಪ್ರಮುಖ ಅಂಶಗಳು ಇದ್ರ ಬಗ್ಗೆ ನಾವು ನೋಡೋದಾದ್ರೆ, ನಿಮಗೆ ಇಟ್ಟಿರ್ತಕ್ಕಂತಹ ಪ್ರಮುಖ ಅಂಶಗಳು ಈ ಪಾಠದಲ್ಲಿ ಈ ಹಾಕಿ ಆಟದ ರಾಜ್ಯ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಪರಿಚಯ. ಈ ಪಾಠದಲ್ಲಿ ಮಕ್ಕಳ ನಿಮಗೆ ರಾಜ್ಯ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಪರಿಚಯ ಬಗ್ಗೆ ನಾವು ಈ ಪಾಠದಲ್ಲಿ ನಾವು ಕಲಿಯೋಣ. ಹಾಗೆಯೇ ವಿವಿಧ ಹಂತಗಳಲ್ಲಿ ನಡೆತಕ್ಕಂತಹ ಪಂದ್ಯಾಟಗಳು, ವಿವಿಧ ಹಂತಗಳಲ್ಲಿ ನಡೆಯುವ ಪಂದ್ಯಾಟಗಳು ಈ ವಿಚಾರವಾಗಿ ನಾವು ಈ 2 ಅಂಶಗಳು ಈ ಪಾಠದಲ್ಲಿ ಬರ್ತಕ್ಕಂಥವು. ಒಂದು ರಾಜ್ಯ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಹಾಕಿ ಪಟುಗಳ ಪರಿಚಯ, ಹಾಗೆಯೇ ವಿವಿಧ ಹಂತಗಳಲ್ಲಿ ನಡೀತಕ್ಕಂತಹ ಪಂದ್ಯಾಟಗಳು ಯಾವ್ಯಾವ ರೀತಿ ಇರ್ತವೆ ಅಂತಕ್ಕಂಥದ್ದನ್ನು ಈ ಪಾಠದಲ್ಲಿ ನಾವು ನೋಡೋಣ. ಅದೇ ರೀತಿ ನಾವು ನೋಡೋದಾದ್ರೆ ಭಾರತದಲ್ಲಿ ಹಾಕಿ ಆಟಗಾರರು ಯಾರ್ಯಾರು, ಭಾರತದಲ್ಲಿ ಯಾವ್ಯಾವ ಹಾಕಿ ಆಟಗಾರರು ಇದ್ದಾರೆ ಅಂತಂದ್ರೆ ಅನ್ನೋದನ್ನು ನೋಡೋದಾದ್ರೆ, ಮೊದಲನೆಯದಾಗಿ ಧ್ಯಾನ್ ಚಂದ್ ಅಂತಕ್ಕಂತಹ ಆಟಗಾರ. ಅದೇ ರೀತಿ 2ನೇ ಆಟಗಾರ ಯಾರು, ಅಜಿತ್ ಪಾಲ್ ಸಿಂಗ್ ಅಂತಕ್ಕಂತಹ ಆಟಗಾರ. 3ನೇ ಆಟಗಾರ ಧನರಾಜ್ ಪಿಳ್ಳೆ. ನಾಲ್ಕನೇ ಆಟಗಾರ ಯಾರು, ಲೆಸ್ಲಿ ಕ್ಲೋಡಿಯಾಸ್ ಅಂತಕ್ಕಂಥವ್ರು. ಹಾಗೆಯೇ 5ನೇ ಆಟಗಾರ ಡಾಕ್ಟರ್ ಎಂ ಪಿ ಗಣೇಶ್ ಅಂತಕ್ಕಂಥ ಆಟಗಾರ. ಅದೇ ರೀತಿ ನಾವು 6ನೇ ಆಟಗಾರ ಮಮತಾ ಬರಾಕ್ ಅಂತಕ್ಕಂಥವ್ರು. ಅದೇ ರೀತಿ 7ನೇದಾಗಿ ನಾವು ನೋಡೋದಾದ್ರೆ ಸೂರಜ್ ಲತಾ ದೇವಿ. ಕೊನೆಯದಾಗಿ ನಾವು ನೋಡೋದಾದ್ರೆ ಯಾರು, ಹೆಲೆನ್ ಮೇರಿ. ಹೆಲೆನ್ ಮೇರಿ ಇಸ್ಸಾ ನೇಟ್ ಅಂತಕ್ಕಂಥ ಇವರು 8 ಜನ ಆಟಗಾರರು ಭಾರತ ತಂಡದ ಹಾಕಿ
ಆಟಗಾರರು. ಹಾಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಆಟಗಾರರನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಕ್ಕಳೇ, ಈ ಹಾಕಿ ಆಟವನ್ನ ನಾವು ಹಿಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗಿದ್ವಿ. ಅದರ ಇತಿಹಾಸ, ಅಂಕಣದ ಪರಿಚಯ, ಅಳತೆಗಳು ಮತ್ತೆ ಬಳಸ್ತಕ್ಕಂತ ಉಪಕರಣಗಳ ಪರಿಚಯ ಮತ್ತು ಆ ಆಟದ ಸಾಮಾನ್ಯ ನಿಯಮಗಳು, ಹಾಗೆಯೇ ರಾಜ್ಯ ಮತ್ತು ರಾಷ್ಟ್ರದ ಸಾಧನೆಗಳು ಮತ್ತು ವಿವಿಧ ರೀತಿಯ ಕ್ರೀಡಾ ಪ್ರಶಸ್ತಿಗಳನ್ನ ಕುರಿತು ನಾವು ಅಧ್ಯಯನವನ್ನ ಮಾಡಿದ್ದೇವೆ. ಹಾಗೆಯೇ ಪ್ರಸಕ್ತ ನಾವು ಸಾಲಿನ ವರ್ಷದಲ್ಲಿ ನಾವು ಹಾಕಿ ಆಟದ ರಾಜ್ಯ ಮತ್ತು ರಾಷ್ಟ್ರೀಯ ಹಾಗೆಯೇ ಅಂತಾರಾಷ್ಟ್ರೀಯ ಆಟಗಾರರ ಪರಿಚಯ ಮತ್ತು ಅವರ ವಿವಿಧ ಹಂತಗಳಲ್ಲಿ ನಡೀತಕ್ಕಂತಹ ಪಂದ್ಯಾವಳಿಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ಅದರಲ್ಲಿ ಬರ್ತಕ್ಕಂತಹ ಮೊದಲನೆಯ ಆಟಗಾರ, ಭಾರತದ ಖ್ಯಾತ ಆಟ ಹಾಕಿ ಆಟಗಾರರಲ್ಲಿ ಮೊದಲನೆಯದಾಗಿ ನಾವು ಭಾರತದ ಹಾಕಿ ಕ್ಷೇತ್ರವು ವಿವಿಧ ಗುಂಪುಗಳನ್ನು ನಾವು ಮಾಡಲ್ಪಡೆದಿವೆ. ಆ ಹಾಕಿ ಮಾಂತ್ರಿಕರನ್ನು ನಾವು ಈ ಭಾರತ ತಂಡ ಸೃಷ್ಟಿಸಿದೆ. ಜಗತ್ತಿನಾದ್ಯಂತ ಜನರು ಅದರ ಆಕರ್ಷಕ ಆಟವನ್ನು ನೋಡಿ ಅನೇಕ ಮಂತ್ರಮುಗ್ಧರನ್ನಾಗಿ ಮಾಡಿದ್ದಾರೆ. ಅಂತಹ ಕೆಲವು ಆಟಗಾರರ ಪರಿಚಯವನ್ನು ನಾವು ನೋಡೋದಾದರೆ ಮೊದಲನೆಯದಾಗಿ ಧನರಾಜ್ ಪಿಳ್ಳೆ ಅಂತಕ್ಕಂಥವ್ರು. ಈ ಧನರಾಜ್ ಪಿಳ್ಳೆ ಅಂತಕ್ಕಂಥವ್ರು ಮಕ್ಕಳೇ, ಮೇಜರ್ ಧನರಾಜ್ ಸಿಂಗ್ ಅಂತಕ್ಕಂತಹ ಒಬ್ಬ ಭಾರತದ ಮಹಾನ್ ಹಾಕಿ ಪಟು ಈ ಧನರಾಜ್ ಪಿಳ್ಳೆ. ಇವರು ವಿಶ್ವದ ಅತ್ಯಂತ ಶ್ರೇಷ್ಠ ಹಾಕಿ ಪಟುಗಳಲ್ಲಿ ಒಬ್ಬರು ಅಂತಕ್ಕಂಥದ್ದನ್ನು ಇವರು ಪಾತ್ರರಾಗಿದ್ದಾರೆ. ಇವರು 3 ಬಾರಿ ಒಲಿಂಪಿಕ್ನಲ್ಲಿ ಭಾರತದ ಹಾಕಿಯನ್ನು ಇವರು ಪ್ರತಿನಿಧಿಸಿದ್ದಾರೆ. ಹಾಗೆ ಒಲಿಂಪಿಕ್ಸ್ನಲ್ಲಿ 3 ಬಾರಿ ಚಿನ್ನದ ಪದಕವನ್ನು ಗೆದ್ದು ಭಾರತದ ಹಾಕಿ ತಂಡದಲ್ಲಿ ಇವರು ಪ್ರಮುಖ ಪಾತ್ರವನ್ನು ಇವರು ವಹಿಸಿದ್ದಾರೆ. ಭಾರತ ಸರ್ಕಾರ ಇವರಿಗೆ ಭಾರತದ ಅತ್ಯುನ್ನತ ಪುರಸ್ಕೃತ ಪ್ರಶಸ್ತಿಯಾಗಿರ್ತಕ್ಕಂತಹ ಪದ್ಮಭೂಷಣವನ್ನ ಪ್ರಶಸ್ತಿಯನ್ನು ನೀಡಿ ಇವರಿಗೆ ಭಾರತ ಸರ್ಕಾರ ಗೌರವಿಸಿದೆ. ಇವರ ಮೊದಲ ತರಬೇತುದಾರರಾಗಿರ್ತಕ್ಕಂತಹ ಪಂಕಜ್ ಗುಪ್ತಾ ಈ ಧನರಾಜ್ ಪಿಳ್ಳೆ ಅವರ ತರಬೇತುದಾರರು ಯಾರಪ್ಪ ಅಂತಂದ್ರೆ ಪಂಕಜ್ ಗುಪ್ತಾ. ಇವರು ಚಂದ್ ಅಂತ ಕರೀತಾರೆ. ಇವರು ಧನರಾಜ್ ಧ್ಯಾನ್ ಅಂತ ಹೆಸರು. ಇವರಿಗೆ ಚಂದ್ ಅಂತ ಕರೆದ್ರು. ಚಂದ್ ಅಂದ್ರೆ ಚಂದ್ ಅಂತಕ್ಕಂಥದ್ದನ್ನ ಇವರು ಪಂಕಜ್ ಗುಪ್ತಾ ಅನ್ನೋರು ಇವರಿಗೆ ಚಂದ್ ಅಂದ್ರೆ ಚಂದ್ರ ಅಂತಕ್ಕಂತಹ ಬಿರುದನ್ನ ಇವರು ಕೊಟ್ರು. ಇವರು ಮುಂದೊಂದು ದಿನ ಚಂದ್ರನ ಹಾಗೆ ಇವರು ಹೊಳಿತಾರೆ, ಮಿನುತ್ತಾರೆ ಅಂತಕ್ಕಂಥದ್ದು ಅವರ ತರಬೇತುದಾರನ ಕಲ್ಪನೆಯಾಗಿತ್ತು. ಹೀಗೆ ಇವರು ಅಡ್ವರ್ಡ್ ಹಿಟ್ಲರ್ ಅಂತಕ್ಕಂತಹ ಇವರು ಚಂದ್ ಅವರ ಸಾಧನೆಯನ್ನು ನೋಡಿ ಇವರು ತುಂಬಾ ಪ್ರಭಾವಿತರಾಗ್ತಾರೆ. ಯಾರು ಹಿಟ್ಲರ್ ಅಂತಕ್ಕಂಥವ್ರು? ಇವರೇನ್ ಮಾಡ್ತಾರೆ, ಜರ್ಮನಿಯ ಸೇನೆಯಲ್ಲಿ ಇವರಿಗೆ ಫೀಲ್ಡ್ ಮಾರ್ಷಲ್ ಆಗಿ ಕೆಲಸವನ್ನ ಕೊಡ್ತೇವೆ ಅಂತಕ್ಕಂತಹ ಆಹ್ವಾನವನ್ನ ಇವರಿಗೆ ಮಾಡ್ತಾರೆ. ಜರ್ಮನಿಯಲ್ಲಿ ಇವ್ರಿಗೆ ಫೀಲ್ಡ್ ಮಾರ್ಷಲ್ ಆಗಿ ನಿಮಗೆ ಕೆಲಸ ಕೊಡ್ತೀವಿ, ನಮ್ಮ ಜರ್ಮನ್ ತಂಡದ ಪರವಾಗಿ ಆಟ ಆಡುವಂತಕ್ಕಂಥದ್ದನ್ನು ಇವ್ರಿಗೆ ಹೇಳ್ತಾರೆ. ಆದರೆ ಇವರೇನು ಮಾಡ್ತಾರೆ, ಅದನ್ನು ಒಪ್ಪಲಿಲ್ಲ, ನಿರಾಕರಿಸ್ತಾರೆ. ಧ್ಯಾನ್ ಚಂದ್ ಅವರು ಏನು ಮಾಡ್ತಾರೆ, ಕ್ರೀಡೆಯ ಅಂದ ನಿವೃತ್ತಿಯಾಗಿ ಇವರು ನಂತರ ಇವರು ಪಾಟಿಯಾಲ ಅಂತಕ್ಕಂಥದ್ದಲ್ಲಿ NIS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ NIS ಅಲ್ಲಿ ಡಿಪ್ಲೊಮೋ ಪದವಿಯನ್ನು ಪಡ್ಕೊಳ್ತಾರೆ. ಡಿಪ್ಲೊಮೋ ಪದವಿಯನ್ನ ಇವರು ಪಡ್ಕೊಳ್ತಾರೆ. ಇವರು ಜರ್ಮನಿಯಿಂದ ಬಂದಿರತಕ್ಕಂತಹ ಒಂದು ಆಹ್ವಾನವನ್ನು ನಿರಾಕರಿಸ್ತಾರೆ. ಹಾಗೆ ಇವರು ಜನ್ಮದಿನವನ್ನ ನಾವು ಭಾರತದಲ್ಲಿ August 29 ನೆನ್ಪಿಡ್ಕೊಳ್ಳಿ, August 29 ರಾಷ್ಟ್ರೀಯ ಕ್ರೀಡಾ ದಿನ August 29 ನಾವು ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಕ್ರೀಡಾ ದಿನ ಆಗಸ್ಟ್
29ನೇ ತಾರೀಕು ಯಾರ ನೆನಪಿಗೋಸ್ಕರ? ಧ್ಯಾನ್ ಚಂದ್ ಅವರ ನೆನಪಿಗೋಸ್ಕರ ಆಗಸ್ಟ್ 29 ದೇಶದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಎಂದು ಆಚರಣೆ ಮಾಡ್ತೇವೆ. ಇಷ್ಟು ಈ ಧನರಾಜ್ ಪಿಳ್ಳೆ ಅಂತಕ್ಕಂತಹ ಹಾಕಿ ಆಟಗಾರನ ಪರಿಚಯ. ಹಾಗೆಯೇ ಅಜಿತ್ ಪಾಲ್ ಸಿಂಗ್ ಅವರನ್ನು ನಾವು ನೋಡೋದಾದ್ರೆ, ಅಜಿತ್ ಪಾಲ್ ಸಿಂಗ್ ಅವರು ದೇಶ ಹಾಕಿ ತಂಡದ ಉತ್ತಮ ಮಧ್ಯ ರಕ್ಷಕರಲ್ಲಿ ಇವರು ಕೂಡ ಒಬ್ರು. ಇವರೇನು ಮಧ್ಯ ರಕ್ಷಕರಾಗಿದ್ರು. ಹಾಗೆಯೇ ಇವರು ಮೆಕ್ಸಿಕೋ ಅಂತಕ್ಕಂತಹ ಒಲಿಂಪಿಕ್ಸ್ ನಲ್ಲಿ ಭಾರತವನ್ನ ಪ್ರತಿನಿಧಿಸಿರ್ತಕ್ಕಂತಹ ಮೆಂಟ್ರಿಯಾಲ್ ಒಲಿಂಪಿಕ್ಸ್ ನಲ್ಲಿ ಇವರು ತಂಡದ ನಾಯಕರಾಗಿ ಇವರು ಆಟ ಆಡ್ತಾರೆ. ಇವರು ಬ್ಯಾಂಕಾಕ್ ಮತ್ತು ತೆಹರಾನ್ ಏಷ್ಯಾ ಕ್ರೀಡಾಕೂಟದಲ್ಲಿ ತಂಡದ ನಾಯಕರಾಗಿ ಇವರು ಬೆಳ್ಳಿಯ ಪದಕವನ್ನು ದೇಶಕ್ಕೆ ತಂದುಕೊಟ್ಟಂತಹ ಕೀರ್ತಿ ಇವರಿಗೆ ಸಲ್ಲುತ್ತೆ. ಹಾಗೆ ಏಷ್ಯಾ ತಂಡದಲ್ಲಿ ಇವರು ಆಯ್ಕೆಯಾಗ್ತಾರೆ. ಇವರು ನಮಗೆ ಅಜಿತ್ ಪಾಲ್ ಸಿಂಗ್ ಅಂತಕ್ಕಂಥವರ ಪರಿಚಯವನ್ನು ನೀವು ತಿಳ್ಕೊಂಡ್ರಿ. ಹಾಗೆಯೇ ಧನರಾಜ್ ಪಿಳ್ಳೆ ಅಂತಕ್ಕಂಥವ್ರು, ಈ ಧನರಾಜ್ ಪಿಳ್ಳೆ ಇವರು ನಮ್ಮ ದೇಶದ ಪ್ರಸಿದ್ಧ ಹಾಕಿ ಆಟಗಾರರಲ್ಲಿ ಇವರು ಕೂಡ ಒಬ್ರು. ಇವರು ತಮ್ಮ 15ನೇ ವರ್ಷಗಳ ಶ್ಲಾಘನೆಯ ವರ್ಷದಲ್ಲಿ ಇವರು ಹಾಕಿ ಆಟವನ್ನ ದೇಶವನ್ನ ಪ್ರತಿನಿಧಿಸ್ತಾರೆ. ಇವರು ಈ ದೇಶವನ್ನ ಹಾಕಿ ಜೀವನದಲ್ಲಿ 4 ಒಲಿಂಪಿಕ್ಸ್ ಅನ್ನ ಆಟ ಆಡ್ತಾರೆ, ಹಾಗೆಯೇ 4 ವಿಶ್ವಕಪ್ ಅನ್ನ ಆಟ ಆಡ್ತಾರೆ, ಹಾಗೆಯೇ 4 ಚಾಂಪಿಯನ್ ಟ್ರೋಫಿಯನ್ನ ಆಟ ಆಡ್ತಾರೆ, ಮತ್ತು 4 ಏಷ್ಯನ್ ಕ್ರೀಡೆಗಳಲ್ಲಿ ಇವರು ಭಾಗವಹಿಸ್ತಾರೆ. ಹಾಗೆಯೇ ಭಾಗವಹಿಸುವುದರ ಜೊತೆಗೆ ಇವರು ಅನೇಕ ಅತ್ಯುತ್ತಮ ಗೋಲುಗಳನ್ನ ಬಾರಿಸಿ ಗೆಲುವಿಗೆ ಕಾರಣವಾಗ್ತಾರೆ. ಇವರು 1994 ಸಿಡ್ನಿಯಲ್ಲಿ ಇವರು 1944 ಸಿಡ್ನಿಯಲ್ಲಿ ನಡೆದಿರತಕ್ಕಂತಹ ವಿಶ್ವಕಪ್ನಲ್ಲಿ ತಮ್ಮ ಅತ್ಯುತ್ತಮ ಆಟದಿಂದಾಗಿ ವಿಶ್ವ ತಂಡಕ್ಕೆ ಇವರು ಆಯ್ಕೆಯಾಗ್ತಾರೆ. ಹಾಗೆ ಏಕೈಕ ಆಯ್ಕೆಯಾಗಿರತಕ್ಕಂತಹ ಏಕೈಕ ಆಟಗಾರ ಭಾರತೀಯ. ಇವರಿಗೆ ನಮ್ಮ ಭಾರತ ಸರ್ಕಾರ ರಾಜೀವ್ ಗಾಂಧಿ ಖೇಲ್ ರತ್ನ ಹಾಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೆ. ರಾಜೀವ್ ಗಾಂಧಿ ಖೇಲ್ ರತ್ನ. ಹಾಗೆ ಪದ್ಮಭೂಷಣ ಭೂಷಣ ಪ್ರಶಸ್ತಿಯನ್ನು ನೀಡಿ ಭಾರತ ಸರ್ಕಾರ ಇವರಿಗೆ ಗೌರವಿಸುತ್ತೆ. ಹಾಗೆಯೇ ನಾವು 4ನೆಯದಾಗಿ ನಾವು ಧನರಾಜ್ ಪಿಳ್ಳೆ ಅವರನ್ನ ನೋಡಿದ್ವಿ. ಹಾಗೆಯೇ ನಾವು ಲೆಸ್ಸಿ ಕ್ಲೋಡಿಯಾಸ್ 4ನೆಯದಾಗಿ ನಾವು ಲೆಸ್ಸಿ ಕ್ಲೋಡಿಯಾಸ್ ಬಗ್ಗೆ ನಾವು ನೋಡೋದಾದ್ರೆ, ಇವರು ತಮ್ಮ ಕ್ರೀಡಾ ಬದುಕನ್ನ ಹಾಕಿ ಕ್ರೀಡೆಯಿಂದ ಪ್ರಾರಂಭ ಮಾಡ್ತಾರೆ. ಇವರು ಭಾರತದ ಶ್ರೇಷ್ಠ ಮಧ್ಯ ರಕ್ಷಕ ಆಟಗಾರರಲ್ಲಿ ಒಬ್ಬರಾಗ್ತಾರೆ. ಇವರು ಸತತವಾಗಿ 3 ಬಾರಿ ಭಾರತದ ಒಲಿಂಪಿಕ್ಸ್ನಲ್ಲಿ ಇವರು ಪ್ರತಿನಿಧಿಸಿ ಚಿನ್ನದ ಪದಕವನ್ನು ಗೆದ್ದುಕೊಂಡಿದ್ದಾರೆ. ಒಲಿಂಪಿಕ್ಸ್ನಲ್ಲಿ ಹಾಕಿಯನ್ನ ಗರಿಷ್ಠ ಪದಕ ಅಂದರೆ 3 ಚಿನ್ನ 1 ಬೆಳ್ಳಿ ಪದಕವನ್ನು ಪಡೆಯುವುದಕ್ಕಾಗಿ ಇವರು ಹೆಸರನ್ನ ಗಿನ್ನೀಸ್ ದಾಖಲೆಗೆ ಇವರನ್ನ ಸೇರಿಸ್ತಾರೆ. ಗಿನ್ನೀಸ್ ಪುಸ್ತಕದಲ್ಲಿ ಇವರ ಹೆಸರನ್ನ ಸೇರಿಸ್ತಾರೆ. ಇವರು ಕ್ಲೋಡಿಯಾಸ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಭಾರತ ಸರ್ಕಾರ ಅವರಿಗೆ ಗೌರವಿಸಿದೆ. ಯಾರಿಗೆ? ಲೆಸ್ಸಿ ಕ್ರೋಡಿಯಾಸ್ ಅಂತಕ್ಕಂಥದ್ದು. ಇವರು ಮಧ್ಯಮ ಕ್ರಮಾಂಕದ ಆಟಗಾರ ಇರ್ತಾರೆ. ಹಾಗೆಯೇ ನಾವು MP ಗಣೇಶ್ ಅವರನ್ನ ನೋಡೋದಾದ್ರೆ, MP ಗಣೇಶ್ ಇವರು ಕರ್ನಾಟಕದ ಕೊಡಗಿನಲ್ಲಿ ಹುಟ್ಟಿರ್ತಕ್ಕಂತಹ ಕ್ರೀಡಾಪಟು, ಹಾಕಿ ಕ್ರೀಡಾಪಟು. ಕೊಡಗಿನಲ್ಲಿ ಭಾರತವನ್ನು ಇವರು 3 ವಿಶ್ವಕಪ್ಗಳಲ್ಲಿ ಪ್ರತಿನಿಧಿಸಿ ಡಾಕ್ಟರ್ MP ಗಣೇಶ್ ಇವರು 1971ರಲ್ಲಿ ಬಾರ್ಸಿಲೋನಾದಲ್ಲಿ ನಡೆಯಿರ್ತಕ್ಕಂತಹ ಒಂದು ಕ್ರೀಡಾಕೂಟದಲ್ಲಿ ಕಂಚಿನ ಪದಕವನ್ನು, ಹಾಗೆ ಆಮ್ಸ್ಟರ್ಡಾಮ್ನಲ್ಲಿ ತಮ್ಮ ತಂಡದ ನಾಯಕರಾಗಿ ಇವರು ಬೆಳ್ಳಿ ಪದಕವನ್ನು ಗೆದ್ದುಕೊಡ್ತಾರೆ. ಹಾಗೆಯೇ ಮ್ಯೂಸಿಕ್ ಒಲಿಂಪಿಕ್ಸ್ನಲ್ಲಿ ನಡೆಯಿರತಕ್ಕಂತಹ ಕಂಚಿನ ಪದಕವನ್ನು ಇವರು ಗೆದ್ದುಕೊಟ್ಟು ವಿಶ್ವದ 11ಗಳಲ್ಲಿ ಇವರು ಆಯ್ಕೆಯಾಗ್ತಾರೆ. ಹಲವು ವರ್ಷಗಳ ತನಕ ಏಷ್ಯಾ ತಂಡಕ್ಕೆ ಇವರು ಆಡ್ತಾರೆ.
ತರಬೇತುದಾರರಾಗಿ ಕಾಮನ್ವೆಲ್ತ್ ಮತ್ತು ಬ್ಯಾಂಕಾಕ್ ಏಷ್ಯನ್ ಕ್ರೀಡಾಕೂಟಗಳಿಗೆ ಇವರು ತರಬೇತುದಾರರಾಗಿ ಹಾಗೆ ತರಬೇತಿ ಸಮಿತಿಯ ಅಧ್ಯಕ್ಷರಾಗಿ ಇವರು ಆಯ್ಕೆಯಾಗ್ತಾರೆ. ಭಾರತದ ಪ್ರತಿಷ್ಠಿತ ಸಂಸ್ಥೆಯಾಗಿರ್ತಕ್ಕಂತಹ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಇವರು ಆಯ್ಕೆಯಾಗ್ತಾರೆ. ಭಾರತೀಯ ಕ್ರೀಡಾ ಪ್ರಾಧಿಕಾರ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಇವರು ಆಯ್ಕೆಯಾಗ್ತಾರೆ. ಯಾರೋ ಎಂ ಪಿ ಗಣೇಶ್ ಅಂತಕ್ಕಂಥವ್ರು. ಹಾಗಾದ್ರೆ ಮಕ್ಕಳೇ, ನಾವು ಭಾರತದಲ್ಲಿ ಭಾರತ ತಂಡದ ಹಾಕಿ ಆಟಗಾರರನ್ನ ನಾವು ನೋಡ್ತಾ ಹೋದ್ವಿ. ಹೀಗೆ ನಾವು ನೋಡ್ತಾ ಗೊತ್ತಾಯ್ತು ನಿಮಗೆ. ನೆಕ್ಸ್ಟ್ ನಾವು ಯಾರ್ಯಾರಪ್ಪ ಅಂತಂದ್ರೆ, ನೆಕ್ಸ್ಟ್ ನಾವು ಧ್ಯಾನ್ ಚಂದ್ ಬಗ್ಗೆ ತಿಳ್ಕೊಂಡ್ವಿ, ಹಾಗೆ ಅಜಿತ್ ಪಾಲ್ ಅವ್ರ ಬಗ್ಗೆ ತಿಳ್ಕೊಂಡ್ವಿ, ಹಾಗೆ ಧನರಾಜ್ ಪಿಳ್ಳೆ ಬಗ್ಗೆ ತಿಳ್ಕೊಂಡ್ವಿ, ಲೆಸಿ ಕ್ರೋಡಿಯಾಸನ್ ಅವ್ರ ಬಗ್ಗೆ ನಾವು ತಿಳ್ಕೊಂಡ್ವಿ, ಹಾಗೆ ಎಂ ಪಿ ಗಣೇಶ್ ಬಗ್ಗೆ ನಾವು ತಿಳ್ಕೊಂಡ್ರಿ. ಈಗ ನಿಮ್ಗೆ ಮಹಿಳಾ ತಂಡದ ಹಾಕಿ ಆಟಗಾರರು ನೀವು ನೋಡಿರ್ಬೋದು ಮಕ್ಕಳೇ, ನಡೀತಕ್ಕಂತಹ ಜಪಾನ್ ದೇಶದ ಟೋಕಿಯೋದಲ್ಲಿ ನಡೀತಕ್ಕಂತಹ ಒಲಿಂಪಿಕ್ಸ್ ನಲ್ಲಿ ಮಹಿಳೆಯರು ಮತ್ತು ಪುರುಷರು ಕೂಡ ಸೆಮಿಫೈನಲ್ ಗೆ ಆಯ್ಕೆಯಾಗಿದ್ದಾರೆ ಅಲ್ವಾ. ಅದಕ್ಕೆ ನಮಗೆ ಸಂತೋಷದ ವಿಚಾರ. ಭಾರತದ ರಾಷ್ಟ್ರೀಯ ಆಟ ಹಾಕಿ ಅನ್ನೋದು ನಮ್ಮ ಹೆಮ್ಮೆ. ನಾವು ನೆಕ್ಸ್ಟ್ ಮಮತಾ ಬರಾಕ್ ಬಗ್ಗೆ ನಾವು ನೋಡೋದಾದ್ರೆ, ಈ ಮಮತಾ ಬರಾಕ್ ಇವರು ಇಂದು ಯಾವ ರಾಜ್ಯದವರಪ್ಪ ಅಂತಂದ್ರೆ, ಇವರು ಹರಿಯಾಣದವರು. ಇವರು ಭಾರತೀಯ ಮಹಿಳಾ ಹಾಕಿ ತಂಡದ ಆಕ್ರಮಣಕಾರಿ ಆಟಗಾರರಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಇವರು ಭಾರತ ತಂಡದ ಪರವಾಗಿ ಇವರು ಆಟವನ್ನು ಪ್ರಾರಂಭಿಸಿ ಜೂನಿಯರ್ ಏಷ್ಯನ್ ಕಪ್ನಲ್ಲಿ ಅತ್ಯಧಿಕ ಗೋಲುಗಳನ್ನು ಇವರು ಹೊಡೆಯೋದ್ರ ಮೂಲಕ ಪಂದ್ಯಾವಳಿಯ ಅತ್ಯುತ್ತಮ ಆಟಗಾರ್ತಿಯಾಗಿ ಪ್ರಶಸ್ತಿಯನ್ನು ಇವರು ಗೆಲ್ತಾರೆ. ನಂತರ ಇವರು ಬುಸ್ಸಾನ್ ಏಷ್ಯನ್ ಗೇಮ್ಸ್ನಲ್ಲಿ ನಾಲ್ಕನೇ ಸ್ಥಾನವನ್ನು ಪಡ್ಕೊಳ್ತಾರೆ. ದ್ರೋಹಾ ಏಷ್ಯನ್ ಗೇಮ್ಸ್ನಲ್ಲಿ ಕಂಚಿನ ಪದಕವನ್ನು ಇವರು ಗೆದ್ದುಕೊಳ್ತಾರೆ. ಏಷ್ಯಾ ಕಪ್ನಲ್ಲಿ ಇವರು ಸಂಯುಕ್ತ ಕ್ರೀಡಾಕೂಟದ ಹಾಕಿ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಪಡೆಯೋದ್ರ ಮೂಲಕ ನಮ್ಮ ದೇಶಕ್ಕೆ, ಹರಿಯಾಣ ರಾಜ್ಯಕ್ಕೆ ಇವರು ಕ್ರೀಡಾ ಪ್ರಶಸ್ತಿಯನ್ನು ತಂದುಕೊಡೋದ್ರ ಮೂಲಕ ಆ ಊರುಗಳನ್ನು ಎತ್ತಿಡಿರ್ತಕ್ಕಂತಹ ಕ್ರೀಡಾಪಟು ನಮ್ಮ ಮಮತಾ ಬರಾಕ್ ಅಂತಕ್ಕಂಥವ್ರು. ಹಾಗೆಯೇ ಸೂರಜ್ ಲತಾ ದೇವಿ ಅಂತಕ್ಕಂಥವ್ರು, ಸೂರಜ್ ಲತಾ ದೇವಿ ಇವರು. ಸೂರಜ್ ಲತಾ ಇಂದು ಯಾರೋ ಮಣಿಪುರದವರು, ಮಣಿಪುರದ ಕ್ರೀಡಾಪಟು, ಹಾಕಿ ಕ್ರೀಡಾಪಟು. ಇಂದಿರಾ ಗಾಂಧಿ ಗೋಲ್ಡ್ ಕಪ್ ಹಾಕಿ ಚಾಂಪಿಯನ್ಶಿಪ್ನಲ್ಲಿ ಆಡುವುದರ ಮೂಲಕ ತಮ್ಮ ಅಂತಾರಾಷ್ಟ್ರೀಯ ಹಾಕಿ ಪ್ರಶಸ್ತಿಯನ್ನು ಇವರು ಪಡ್ಕೊಂಡಿದ್ದಾರೆ. ಇವರು ಕೂಡ ಬ್ಯಾಂಕಾಕ್ನಲ್ಲಿ ನಡೆಯಿರತಕ್ಕಂತಹ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕವನ್ನು ಗೆಲ್ಲೋದ್ರ ಮೂಲಕ ಎರಡು ಬಾರಿ ಏಷ್ಯನ್ ಕಪ್ ಅನ್ನು ಆಡಿ ಒಂದು ಬಾರಿ ದ್ವಿತೀಯ ಹಾಗೂ ಒಂದು ಬಾರಿ ಪ್ರಥಮ ಸ್ಥಾನವನ್ನು ಇವರು ಪಡ್ಕೊಂಡಿದ್ದಾರೆ. ಹಾಗೆಯೇ ಸಂಯುಕ್ತ ರಾಷ್ಟ್ರ ಕ್ರೀಡಾಕೂಟದಲ್ಲಿ ಮತ್ತು ಏಷ್ಯನ್ ಗೇಮ್ಸ್ನಲ್ಲಿ ಇವರು ಪ್ರಥಮ ಸ್ಥಾನವನ್ನು ಪಡೆದಿರತಕ್ಕಂತಹ ಕ್ರೀಡಾಪಟು. ಹಾಗೆ ಭಾರತದ ಹಾಕಿ ತಂಡದ ನಾಯಕಿಯಾಗಿ ಹಲವು ವರ್ಷಗಳ ಕಾಲ ಇವರು ನಮ್ಮ ಭಾರತ ದೇಶವನ್ನು ಮುನ್ನಡೆಸಿರ್ತಕ್ಕಂತಹ ಆಟಗಾರ್ತಿ ಯಾರು, ಸೂರಜ್ ಲತಾ ದೇವಿ ಅಂತಕ್ಕಂಥವ್ರು. ಹಾಗೆ ಹೆಲೆನ್ ಮೇರಿ ಇಸಾನೆಟ್ ಅಂತಕ್ಕಂಥವ್ರ ಬಗ್ಗೆ ನಾವು ನೋಡೋದಾದ್ರೆ, ಹೆಲೆನ್ ಮೇರಿ ಇಸಾನೆಟ್ ಇವರು ಅತ್ಯುತ್ತಮ ಮಟ್ಟದ ಗೋಲ್ ಕೀಪರ್ ಆಗಿದ್ರು. ಇವರು ಗೋಲ್ ಕೀಪರ್ ಆಗಿ ಇವರು ಆಟವನ್ನು ಆಡ್ತಾ ಇದ್ರು. ಇವರು ಕರ್ನಾಟಕದವರಾಗಿದ್ದು ತಮ್ಮ ಮೊದಲನೆಯ ಅಂತಾರಾಷ್ಟ್ರೀಯ ಹಾಕಿ ಪಂದ್ಯಾವಳಿಯನ್ನು ಇವರು ಜರ್ಮನಿಯ ವಿರುದ್ಧ ಆಡ್ತಾರೆ. ನೆದರ್ಲ್ಯಾಂಡಿನ ಯೂಟ್ರಿಕ್ಸ್ ಅಂತಕ್ಕಂತಹ ಒಂದು ವಿಶ್ವಕಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದ ಇವರು ಎರಡು ಏಷ್ಯನ್ ಗೇಮ್ಸ್ನಲ್ಲಿ ಆಡಿ ಬ್ಯಾಂಕಾಕ್ನಲ್ಲಿ ಬೆಳ್ಳಿಯ ಪದಕವನ್ನು ಗೆಲ್ಲೋದ್ರ ಮೂಲಕ ಭಾರತ ದೇಶದ ಹೆಸರನ್ನ, ಹಾಗೆ ಕರ್ನಾಟಕದ ರಾಜ್ಯವನ್ನು ಇವರು ಎತ್ತಿಡಿರ್ತಕ್ಕಂತಹ ಕ್ರೀಡಾಪಟು. ನೀವು ನೋಡಿದ್ರಿ ಮಕ್ಕಳೇ, ಈ ಮೊನ್ನೆ ನಡೆಯಿರ್ತಕ್ಕಂತಹ ಬ್ಯಾಡ್ಮಿಂಟನ್ ಅಲ್ಲಿ ನಮ್ಮ ಪಿ ವಿ ಸಿಂಧು ಅವರು ಎಷ್ಟು ಕಂಚಿನ ಪದಕವನ್ನು ಗೆದ್ದರು. ಅವರ ಬರಮಾಡಿಗೆ ನಮ್ಮ ದೇಶದ ಜನರು ಯಾವ ರೀತಿ ಅವರಿಗೆ ಒಂದು ಸ್ವಾಗತವನ್ನು ಕೊಟ್ಟರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರತಕ್ಕಂಥ ವಿಚಾರ. ಇವರು ಎರಡು ಏಷ್ಯಾ ಕಪ್ಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಪದಕವನ್ನು ಗೆದ್ದಿರತಕ್ಕಂತಹ ಕ್ರೀಡಾಪಟು. ಏಷ್ಯಾ ಕಪ್ನಲ್ಲಿ ಅತ್ಯುತ್ತಮ ಕ್ರೀಡಾ ಕೀಪರ್ ಆಗಿ ಇವರು ಪ್ರಶಸ್ತಿಯನ್ನು ಕೂಡ ಇವರು ಮೂರು ಬಾರಿ ಇವರು ಪಡ್ಕೊಂಡಿದ್ದಾರೆ.
ಅಶ್ರಫ್ ಗೇಮ್ಸ್ ನಲ್ಲಿ ತಮ್ಮ ಗೋಲ್ ಕೀಪರ್ ರಕ್ಷಣಾ ತಂಡದಿಂದ ತಂಡವು ಪ್ರಥಮ ಸ್ಥಾನಕ್ಕೆ ಬರಲು ಇವರು ಕಾರಣಕರ್ತರಾಗಿರ್ತಾರೆ. ಇವರಿಗೆ ಭಾರತ ಸರ್ಕಾರ ಇಂದಿರಾ ಗಾಂಧಿ ಗೋಲ್ಡ್ ಕಪ್ ನಲ್ಲಿ ತಂಡದ ನಾಯಕಿಯಾಗಿ ದ್ವಿತೀಯ ಸ್ಥಾನವನ್ನು ಪಡೆಯುವುದರ ಮೂಲಕ ಇವರು ಅತ್ಯಂತ ಉತ್ಸಾಹಿ ಕ್ರೀಡಾಪಟುಗಳಲ್ಲಿ ಒಬ್ಬರಾಗಿದ್ದಾರೆ. ಯಾರು? ಕರ್ನಾಟಕದ ಹೆಲೆನ್ ಮೇರಿ ಇಸ್ಸಾನೇಟ್ ಅಂತಕ್ಕಂಥವ್ರು. ಇವರು ನಮ್ಮ ಭಾರತ ದೇಶದ ಇವರು ಕ್ರೀಡಾಪಟುಗಳು. ಹಾಗೆಯೇ ನಾವು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು ನಾವು ನೋಡೋದಾದ್ರೆ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಯಾರಪ್ಪ ಅಂತಂದ್ರೆ ನೆಕ್ಸ್ಟ್ ನಾವು ನೋಡೋದು ಯಾರಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು. ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಲ್ಲಿ ಮೊದಲನೆಯದಾಗಿ ಡಾಕ್ಟರ್ ರಿಚರ್ಡ್ ಚಾರ್ಡ್ವರ್ತ್ ಅಂತಕ್ಕಂಥದ್ದು. ಹಾಗೆ ಎರಡನೆಯದಾಗಿ ನಾವು ಶಹಬಾಜ್ ಅಹಮದ್ ಅಂತಕ್ಕಂಥವ್ರು. ಮೂರನೇದಾಗಿ ಫ್ಲೋರಿ ಲ್ಯಾಂಡ್ ಅಂತಕ್ಕಂಥವ್ರು ಲ್ಯಾಂಡ್ ಅಂತಕ್ಕಂಥವ್ರು. ನಾಲ್ಕನೇದಾಗಿ ಚೆಕ್ ಬ್ರಿನ್ಮ್ಯಾನ್ ಅಂತಕ್ಕಂಥವ್ರು. ಹಾಗೆಯೇ ಐದನೇದಾಗಿ ಹರ್ಸನ್ ಸರ್ದಾರ್ ಅಂತಕ್ಕಂಥವ್ರು. ಈಗ ಮಕ್ಕಳೇ, ನಿಮಗೆ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಯಾರಪ್ಪ ಅಂತಂದ್ರೆ ಡಾಕ್ಟರ್ ರಿಚರ್ಡ್ ಚಾರ್ಲ್ಸ್ ಅಂತಕ್ಕಂಥವ್ರು. ಇವರು ಯಾವುದು ಅಂತಂದ್ರೆ ಆಸ್ಟ್ರೇಲಿಯಾ ಆಟಗಾರರು. ಇವರು ಇಂದು ಮಾಜಿ ಆಸ್ಟ್ರೇಲಿಯಾ ಆಟಗಾರರಲ್ಲಿ ಹಾಗೆ ಮತ್ತು ವೃತ್ತಿಯಲ್ಲಿ ಇವರು ಏನಾಗಿರ್ತಾರೆ, ವೈದ್ಯರಾಗಿರ್ತಾರೆ. ಇವರು ಕೆಲವು ವರ್ಷಗಳ ಕಾಲ ಆಸ್ಟ್ರೇಲಿಯಾದ ನಾಯಕರಾಗಿಯೂ ಕೂಡ ಇವರು ಆಟವಾಡ್ತಾರೆ. ಸುಮಾರು 10 ವರ್ಷಗಳ ಕಾಲ ಇವರು ವಿಶ್ವದ ಅತ್ಯುತ್ತಮ ಆಟಗಾರರು ಅಂತಕ್ಕಂಥ ಹೆಸರನ್ನು ಇವರು ಪಡ್ಕೊಳ್ತಾರೆ. ಇವರು ಆಸ್ಟ್ರೇಲಿಯಾ ತಂಡದ ಪರವಾಗಿ ಒಲಿಂಪಿಕ್ಸ್ನಲ್ಲಿ ಇವರು ಆಡಿ ಇವರು ಆಸ್ಟ್ರೇಲಿಯಾಕ್ಕೆ ಅನೇಕ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ದೊರಕಿಸಿಕೊಟ್ಟಿರ್ತಕ್ಕಂತಹ ಕ್ರೀಡಾಪಟುಗಳಲ್ಲಿ ಒಬ್ಬರು. ಅದರಲ್ಲಿ ಲಂಡನ್ ವಿಶ್ವಕಪ್ ಕೂಡ ಒಂದಾಗಿದೆ. ಇವರು ಹಲವು ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳನ್ನಾಡಿ ನಂತರ ಅನೇಕ ವರ್ಷಗಳ ವಿಜಯಶಾಲಿ ಆಸ್ಟ್ರೇಲಿಯಾ ಮಹಿಳಾ ತಂಡದ ತರಬೇತುದಾರರಾಗಿ ಕೂಡ ಇವರು ಕೆಲಸ ಮಾಡ್ತಾರೆ. ವಿಶ್ವದ ಮಹಿಳಾ ತಂಡದ ಹಾಕಿ ತಂಡದ ಆಸ್ಟ್ರೇಲಿಯಾದ ಹಾಕಿ ಮಹಿಳಾ ತಂಡದ ತರಬೇತುದಾರರಾಗಿ ಇವರು ಆಯ್ಕೆಯಾಗ್ತಾರೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಯಾರು? ಶಹಬಾಜ್ ಅಹಮದ್. ಇವರು ಹಾಕಿಯ ಇತಿಹಾಸದಲ್ಲಿ ಅತ್ಯುತ್ತಮ ಆಕ್ರಮಣಕಾರಿ ಆಟಗಾರರಲ್ಲಿ ಇವರು ಒಬ್ಬರಾಗಿರ್ತಾರೆ. ಇವರು ವೇಗವಾಗಿ ಆಟದಿಂದ ವಿದ್ಯುತ್ ಹಿಮ್ಮಡಿಯ ಮನುಷ್ಯ ಎಂಬ ಅಡ್ಡ ಹೆಸರಿನಿಂದ ಕರೀತಾರೆ. ವಿದ್ಯುತ್ ಹಿಮ್ಮಡಿಯ ಮನುಷ್ಯ ಅಂತ ಇವರನ್ನ ನಾವು ಕರಿತೇವೆ. ಹಾಗೆ ಇವರು ಪಾಕಿಸ್ತಾನವನ್ನು 4 ಚಾಂಪಿಯನ್ಸ್ ಟ್ರೋಫಿ, 3 ಏಷ್ಯಾ ಕಪ್, ಹಾಗೆ ಲಾಹೋರ್ನಲ್ಲಿ ನಡೆಯತಕ್ಕಂಥ ವಿಶ್ವಕಪ್,
ಏಷ್ಯಾ ಹಾಕಿ ಹಾಗೂ ಸಿಡ್ನಿ ವಿಶ್ವಕಪ್ನಲ್ಲಿ ಇವರು ಪ್ರತಿನಿಧಿಸ್ತಾರೆ. ಇವರು ಬೀಚಿಂಗ್ ಮತ್ತು ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕವನ್ನು, ಚಾಂಪಿಯನ್ಸ್ ಟ್ರೋಫಿ, ಲಾಹೋರ್ ವಿಶ್ವಕಪ್ ಮತ್ತು BMW ಕಪ್ನಲ್ಲಿ ಇವರು ಬೆಳ್ಳಿ ಮತ್ತು ಚಾಂಪಿಯನ್ ಅತ್ಯುತ್ತಮ ಪ್ರಶಸ್ತಿ ಪಡೆದಿರತಕ್ಕಂತಹ ಏಕೈಕ ಆಟಗಾರರಲ್ಲಿ ಒಬ್ಬರು. ಇವರು ಪಾಕಿಸ್ತಾನದ ತಂಡದ ಪರವಾಗಿ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿರತಕ್ಕಂತಹ ಕ್ರೀಡಾಪಟು ಶಹಬಾಜ್ ಅಹಮದ್ ಅಂತಕ್ಕಂಥವ್ರು. ಹಾಗೆಯೇ ಫ್ಲೋರಿನ್ ಯಾನ್ ಬೋವಿಲ್ಯಾಂಡ್ ಅಂತಕ್ಕಂಥವ್ರು, ಇವರು ಹಾಲೆಂಡ್ ದೇಶದವರು. ಇವರು ಅಟ್ಲಾಂಟಾ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಪಡೆದಿರತಕ್ಕಂಥ ಆಟಗಾರ. ಇವರು ಲಾಹೋರ್ ವಿಶ್ವಕಪ್ನಲ್ಲಿ 9 ಗೋಲುಗಳನ್ನು ಹೊಡೆದು ತಮ್ಮ ತಂಡದ ಚಿನ್ನವನ್ನು ಗೆಲ್ಲಲು ಇವರು ಕಾರಣಕರ್ತರಾಗ್ತಾರೆ. ಇವರು ಪೆನಾಲ್ಟಿ ಕಾರ್ನರ್ ತಂಡಕ್ಕೆ ಇವರು ಪ್ರಖ್ಯಾತರಾಗಿರ್ತಕ್ಕಂತಹ ಕ್ರೀಡಾಪಟು. ಇವರನ್ನು ಬೂಮ್ ಬೂಮ್ ಬೋವಿಲ್ಯಾಂಡರ್ ಅಂತಕ್ಕಂತಹ ಅಡ್ಡ ಹೆಸರಿನಿಂದ ಇವರನ್ನು ನಾವು ಕರಿತೇವೆ. ಇವರು ಹಾಲ್ಯಾಂಡಿನ ಪರವಾಗಿ ಹಲವಾರು ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳನ್ನು ಆಡಿ ಅನೇಕ ಪ್ರಶಸ್ತಿಗಳನ್ನು ಪಡೆಯೋದ್ರ ಮೂಲಕ ಇವರು ಹೆಸರುವಾಸಿಯಾಗಿರ್ತಕ್ಕಂತಹ ಕ್ರೀಡಾಪಟು. ಹಾಗೆಯೇ ಜೇಕ್ ಬ್ರೈನ್ಮ್ಯಾನ್ ಅಂತಕ್ಕಂಥವ್ರು, ನಾಲ್ಕನೇದಾಗಿ ಜೇಕ್ ಬ್ರೈನ್ಮ್ಯಾನ್ ಅಂತಕ್ಕಂಥವ್ರು, ಇವರು ಕೂಡ ಹಾಲೆಂಡಿನ ಆಟಗಾರರು. ಇವರು ಅಟ್ಲಾಂಟಾ ಮತ್ತು ಸಿಡ್ನಿಯಲ್ಲಿ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಪಡೆದಿರತಕ್ಕಂತಹ ಕ್ರೀಡಾಪಟು. ಇವರು ಹಲವು ಏಷ್ಯನ್ ಹಾಲೆಂಡ್ ತಂಡವನ್ನು ಇವರು ಪ್ರತಿನಿಧಿಸಿದ್ದಾರೆ. ಮಧ್ಯ ರಕ್ಷಕರಾಗಿ ಹೆಚ್ಚು ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳನ್ನು ಆಡಿ ಗೋಲುಗಳನ್ನು ಹೊಡೆದಿರತಕ್ಕಂತಹ ಕ್ರೀಡಾಪಟು. ಇವರು 2 ಬಾರಿ ವಿಶ್ವಕಪ್ ಅನ್ನ ಗೆದ್ದುಕೊಟ್ಟು ಚಾಂಪಿಯನ್ ಟ್ರೋಫಿಯನ್ನು ಗೆದ್ದುಕೊಟ್ಟಂತಹ ಕ್ರೀಡಾಪಟು ಯಾರವರು? ಚೆಕ್ ಬ್ರೈನ್ಮ್ಯಾನ್ ಅಂತಕ್ಕಂಥವ್ರು. ನೆಕ್ಸ್ಟ್ ಹಸನ್ ಸರ್ದಾರ್ ಅಂತಕ್ಕಂಥವ್ರು. ನೆಕ್ಸ್ಟ್ ಹಸನ್ ಸರ್ದಾರ್ ಅಂತಕ್ಕಂಥವ್ರು ಪಾಕಿಸ್ತಾನದ ಆಕ್ರಮಣಕಾರಿ ಆಟಗಾರ ಹಾಗೂ ತಂಡದ ನಾಯಕನ ಕೂಡ ಇವರು ಆಗಿದ್ದರು. ಇವರು ಪಾಕಿಸ್ತಾನದ ಉತ್ತಮ ಸೆಂಟರ್ ಫಾರ್ಡ್ನಲ್ಲಿ ಆಟವನ್ನು ಆಡ್ತಾ ಇದ್ರು. ತಮ್ಮ ಚೊಚ್ಚಲ ವಿಶ್ವಕಪ್ನಲ್ಲಿ ಇವರು 1982 ಮೊದಲ ವಿಶ್ವಕಪ್ಪನ್ನು ಇವರು ಆಡಿದ್ದು. 1982 ಚೊಚ್ಚಲ ವಿಶ್ವಕಪ್ನಲ್ಲಿ ಇವರು ಆಡಿ 11 ಗೋಲುಗಳನ್ನು ಬಾರಿಸಿ ಪಾಕಿಸ್ತಾನಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ಟಂತಹ ಕ್ರೀಡಾಪಟು. ಹಾಗೆಯೇ 1982 ನವದೆಹಲಿಯಲ್ಲಿ ಏಷ್ಯನ್ ಕ್ರೀಡೆಯಲ್ಲಿ ಭಾರತವನ್ನು ಸೋಲಿಸಿ ಚಿನ್ನದ ಪದಕವನ್ನು ಪಡೆದುಕೊಟ್ಟಂತಹ ಕ್ರೀಡಾಪಟು. ಹಾಗೆಯೇ 1884 ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ನಲ್ಲಿ ಪಾಕಿಸ್ತಾನಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ಟ ಕ್ರೀಡಾಪಟು ಇವರು. ಇದಾದ ನಂತರ ಇವರು ಕೆಲವು ವರ್ಷ ಇವರು ಪಾಕಿಸ್ತಾನದ ಹಾಕಿ ತಂಡದ ವ್ಯವಸ್ಥಾಪಕರಾಗಿ ಕೂಡ ಇವರು ಕೆಲಸ ಮಾಡ್ತಾರೆ. ಪಾಕಿಸ್ತಾನದ ವ್ಯವಸ್ಥಾಪಕರಾಗಿ ಕೂಡ ಈ ಕ್ರೀಡಾಪಟು ಕೆಲಸ ಮಾಡ್ತಾರೆ. ಯಾರು? ಹಸನ್ ಅಂತಕ್ಕಂಥವ್ರು. ಗೊತ್ತಾಯ್ತಾ ಮಕ್ಕಳೇ? ಹಾಗೆಯೇ ನಾವು ನೋಡೋದಾದ್ರೆ ನೆಕ್ಸ್ಟ್ ಯಾರು ವಿಶ್ವ, ಇಷ್ಟು ನೀವು ತಿಳ್ಕೊಳ್ಳಿ ರಾಷ್ಟ್ರೀಯ ತಂಡದ ಕ್ರೀಡಾಪಟುಗಳು ಯಾರ್ಯಾರು, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ಯಾರ್ಯಾರು, ಹಾಗೆಯೇ ಹಾಕಿ ತಂಡದ ಕ್ರೀಡಾಪಟುಗಳು, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ಯಾರ್ಯಾರು ಅಂತಕ್ಕಂಥದ್ದನ್ನ ನೀವು ತಿಳ್ಕೊಂತ ಹೋದ್ರಿ. ಹಾಗೆಯೇ ನಾವು ನೆಕ್ಸ್ಟ್ ನೋಡೋದಾದ್ರೆ ಈ ವಿಶ್ವಕಪ್ ಅಂತಕ್ಕಂಥದ್ದು, ವಿಶ್ವಕಪ್ ಅಂತಕ್ಕಂಥದ್ದು ಈ ಹಾಕಿ ವಿಶ್ವಕಪ್ ಅಂತಕ್ಕಂಥದ್ದು, ಹಾಕಿ ವಿಶ್ವಕಪ್ ಟ್ರೋಫಿಯನ್ನ ಪಾಕಿಸ್ತಾನದ ಬಶೀರ್ ಮುರ್ಜಿದ್ ಈ ಪಾಕಿಸ್ತಾನದ ಬಶೀರ್ ಮುರ್ಜಿರ್ ಅವರು ಅವರ ಸಂಕಲ್ಪದಿಂದ ಪಾಕಿಸ್ತಾನದ ಸೇನೆಯು ಇದನ್ನು ನಿರ್ಮಾಣ ಮಾಡುತ್ತೆ. 1971 ಮಾರ್ಚ್
ಮಾರ್ಚ್ 27ರಂದು ಇದನ್ನ ಹುಟ್ಟು ಹಾಕುತ್ತೆ. ಇದು ಬ್ರೆಜಿಲ್ನಲ್ಲಿ ಬೆಲ್ಜಿಯಂಗೆ ಪಾಕಿಸ್ತಾನದ ರಾಯಭಾರಿಯಾಗಿರ್ತಕ್ಕಂತಹ ಮಸೂದ್ ಅಂತಕ್ಕಂಥವರು ರಾಷ್ಟ್ರೀಯ ಹಾಕಿ ಒಕ್ಕೂಟದ ಅಧ್ಯಕ್ಷರಾದ ರೆನಿ ಫ್ರಾಂಕ್ ರವರು ಇದನ್ನ ಹಸ್ತಾಂತರಿಸ್ತಾರೆ. ಈ ಟ್ರೋಫಿ ಬೆಳ್ಳಿಯದ್ದಾಗಿರ್ತದೆ, ಬೆಳ್ಳಿಯಿಂದ ಕೂಡಿರುತ್ತದೆ. ಅದರ ಮೇಲೆ ಸೂಕ್ಷ್ಮವಾಗಿರ್ತಕ್ಕಂತಹ ಹೂವಿನ ಹಾರದ ನಕ್ಷೆಗಳಿಂದ ಇದು ಮಾಡಿರ್ತಾರೆ. ಇದರ ಮೇಲಿರುವ ಬೆಳ್ಳಿ ಮತ್ತು ಚಿನ್ನದಿಂದ ತಯಾರಿಸಿರ್ತಕ್ಕಂತಹ ಭೂಗೋಳ ದಂತದಿಂದ ಅಲಂಕೃತರಾಗಿರ್ತಕ್ಕಂತಹ ಇದು ಕೂಡಿರುತ್ತೆ. ಇದರ ತುದಿಯಲ್ಲಿ ಒಂದು ಹಾಕಿ ಸ್ಟಿಕ್ಕು ಮತ್ತು ಚೆಂಡಿನ ಮಾದರಿಯನ್ನ ಮಾಡಿರ್ತಾರೆ. ಅಡಿಪಾಯ ಹೊರತುಪಡಿಸಿ ಇದರ ಎತ್ತರ 120.85 ಮಿಲಿಮೀಟರ್ 120.85 ಮಿಲಿಮೀಟರ್. ಇದರ ತಳಭಾಗದಿಂದ 120.85 ಮಿಲಿಮೀಟರ್ ಇದೆ. ಇದರ ಅಡಿಪಾಯವನ್ನು ಸೇರಿಸಿ ಇದರ ಎತ್ತರ 650 ಮಿಲಿಮೀಟರ್. ಇದರ ಟೋಟಲ್ ಎತ್ತರ ಹೈಟ್ ಎಷ್ಟು? 650 ಮಿಲಿಮೀಟರ್. 650 ಮಿಲಿಮೀಟರ್ನಷ್ಟು ಇದು ಎತ್ತರ ಇದೆ. ಇದರ ತೂಕ 11.500 ಗ್ರಾಂ. ತೂಕ 11.500 ಗ್ರಾಂ. 11.500 ಗ್ರಾಂನಷ್ಟು ಇದ್ದು ಇದು 895 ಗ್ರಾಂ ಚಿನ್ನ, 6815 ಗ್ರಾಂ ಬೆಳ್ಳಿ, ಒಟ್ಟು 350 ಗ್ರಾಂ ದಂತ ಮತ್ತೆ 3500 ಗ್ರಾಂ ಸಾಗವಾನಿಯಿಂದ ಮಾಡಿರ್ತಾರೆ. ಗೊತ್ತಾಯ್ತರ? ಇದರ ತೂಕ 11.5 ಇದ್ರೆ ಟೋಟಲ್ಲು ಇದರಲ್ಲಿ 895 ಗ್ರಾಂ ಚಿನ್ನ. 895 ಗ್ರಾಂ ಚಿನ್ನ. ಹಾಗೆಯೇ ನೆಕ್ಸ್ಟ್ 6815 ಗ್ರಾಂ ಬೆಳ್ಳಿ, ಹಾಗೆಯೇ ಇದರ 355 ಗ್ರಾಂ ದಂತ. 355 ಗ್ರಾಂ ದಂತ, ಒಟ್ಟು 3500 ಗ್ರಾಂ ಸಾಗುವಾನಿ. 3500 ಗ್ರಾಂ ಸಾಗವಾನಿಯಿಂದ ಇದು ಕೂಡಿರುತ್ತೆ. ಯಾವುದು? ಈ ವಿಶ್ವಕಪ್. ಗೊತ್ತಾಯ್ತರ ಮಕ್ಕಳೇ? ಹಾಗಾದ್ರೆ ನಿಮಗೆ ಈ ಹಾಕಿ ಆಟದಲ್ಲಿ ರಾಷ್ಟ್ರೀಯ, ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ಹಾಕಿ ಆಟಗಾರರ ಪರಿಚಯವನ್ನ ನೀವು ನೋಡಿದ್ರಿ. ಹಾಗೆಯೇ ವಿಶ್ವಕಪ್ ಇದನ್ನ ಯಾವ ರೀತಿ ಮಾಡಿರ್ತಾರೆ ಅನ್ನೋದನ್ನು ಕೂಡ ನೀವು ನೋಡಿದ್ರಿ. ಹಾಗೆಯೇ ನಾನು ನಿಮಗೆ ಕೆಲವು ಅಭ್ಯಾಸ ಪ್ರಶ್ನೆಗಳನ್ನ ನಾನು ಕೊಡ್ತೇನೆ, ಅದನ್ನು ನೀವು ಕೂಡ ಮಾಡ್ಕೊಂಡು ಬರಬೇಕಾಗುತ್ತೆ. ಮತ್ತೆ ಮೊದಲನೆಯದಾಗಿ ಸೂಕ್ತ ಪದಗಳಿಂದ ಬರೆಯಿರಿ. ನಂಬರ್ 1, ಭಾರತದ ಹಾಕಿ ವಿಶ್ವಕಪ್ ಪ್ರಶಸ್ತಿಯನ್ನ ಡ್ಯಾಶ್ ಬಾರಿ ಜಯಿಸಿದೆ. ಕ್ವಶನ್ ನಂಬರ್ 2, ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ದಿನವನ್ನ ಡ್ಯಾಶ್ ಹೆಸರಿನಲ್ಲಿ ಆಚರಿಸಲಾಗುತ್ತದೆ. ನೆಕ್ಸ್ಟ್ ನಂಬರ್ 3, ಮಮತಾ ಕರಾಬ್ ಇವರು ಡ್ಯಾಶ್ ರಾಜ್ಯದವರು. ನೆಕ್ಸ್ಟ್ ನಂಬರ್ 4, ಹಾಕಿ ವಿಶ್ವಕಪ್ ಅನ್ನ ಡ್ಯಾಶ್ ಗೊಮ್ಮೆ ಎರಡು ಡ್ಯಾಶ್ ಮಧ್ಯದಲ್ಲಿ ನಡೆಸಲಾಗುತ್ತದೆ. ಇಷ್ಟು ಒಂದು ಅಂಕದ ಪ್ರಶ್ನೆಗಳು. ಈಗ ಒಂದು ವಾಕ್ಯದ ಪ್ರಶ್ನೆಗಳನ್ನು ನಾವು ನೋಡೋದಾದ್ರೆ, ನಂಬರ್ 1, ಹಾಕಿ ಮಾಂತ್ರಿಕ ಎಂದು ಯಾರನ್ನ ಕರೆಯುತ್ತಾರೆ? ನಂಬರ್ 2, ಏಕಮಾತ್ರ ವಿಶ್ವಕಪ್ ಪ್ರಶಸ್ತಿಯನ್ನ ಭಾರತ ಯಾವಾಗ ಜಯಿಸಿತು? ನಂಬರ್ 3, ಒಲಿಂಪಿಕ್ಸ್ ಹಾಕಿಯಲ್ಲಿ ಯಾವ ಆಟಗಾರರಿಗೆ ಅತ್ಯಧಿಕ ಪದಕಗಳು ಲಭಿಸಿವೆ? ನಂಬರ್ 4, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಗಳಿಸಿದ ಏಕಮಾತ್ರ ಹಾಕಿ ಆಟಗಾರ ಯಾರು? ನಂಬರ್ 5, ಯಾರ ಆಟಗಾರರನ್ನ ವಿದ್ಯುತ್ ಹಿಮ್ಮಡಿಯ ಮನುಷ್ಯ ಎಂದು ಅಡ್ಡ ಹೆಸರಿನಲ್ಲಿ ಕರೆಯಲಾಗುತ್ತದೆ ಮತ್ತು ಏಕೆ? ನಂಬರ್ 6, ಭಾರತವನ್ನ ಪ್ರತಿನಿಧಿಸಿದ ಕರ್ನಾಟಕದ ಆಟಗಾರರನ್ನ ಹೆಸರಿಸಿ. ಇಷ್ಟು ಕ್ವಶನ್ಸ್.
ಹೀಗೆ ಚಟುವಟಿಕೆಗಳನ್ನು ನಾವು ಕೊಡೋದಾದ್ರೆ ಒಲಿಂಪಿಕ್ಸ್ನಲ್ಲಿ ಹಾಕಿ ಆಟದಲ್ಲಿ ಭಾರತವನ್ನು ಹೊರತುಪಡಿಸಿ ಸ್ವರ್ಣ ಪದಕ ಪಡೆದ ರಾಷ್ಟ್ರಗಳು ಮತ್ತು ಸ್ವರ್ಣ ಪದಕ ಪಡೆದ ವರ್ಷಗಳನ್ನು ಪಟ್ಟಿ ಮಾಡಿಕೊಂಡು ಬರಬೇಕು. ಇಷ್ಟನ್ನು ನೀವು ಮಾಡಿಕೊಂಡು ನನಗೆ ಬಂದು ಅದನ್ನು ತೋರಿಸ್ಬೇಕು ಮಕ್ಕಳೇ. ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಈ ಇವತ್ತಿಗೆ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲ ಏನು ಅರ್ಥ ಆಗಿಲ್ಲ ಅದನ್ನು ನೀವು ನನ್ನ ವಾಟ್ಸಪ್ಗೆ ಹಾಗೆಯೇ ನೀವು ಒಬ್ಬರಿಂದ ಒಬ್ಬರು ಬಂದು ಹೇಳಿಸ್ಕೊಂಡು ಹೋಗಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಹಾಗೆಯೇ ಕೋವಿಡ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರೋದ್ರಿಂದ ಯಾವಾಗಲೂ ಮಾಸ್ಕ್ ಹಾಕ್ಕೊಂಡು ಅಂತರವನ್ನು ಕಾಪಾಡ್ಕೊಳ್ಳಿ. ಹಾಗೆಯೇ ನೀವೆಲ್ಲಿಗರೆ ಹೋದರೆ ಸ್ಯಾನಿಟೈಸರನ್ನು ಹಾಕ್ಕೊಳ್ಳಿ. ಹಾಗೆಯೇ ಮನೆಗೆ ಬಂದ ತಕ್ಷಣ ಕ್ಲೀನಾಗಿ ಸೋಪ್ ಹಚ್ಚಿ ಕೈ ತೊಳ್ಕೊಳ್ಳ್ರಿ. ಹಾಗೆ ಅದಕ್ಕೂ ನಿಮಗೆ ಸರಿಯಾಗಲಿಲ್ಲ ಅಂದರೆ ಸ್ನಾನ ಮಾಡಿರಿ, ಉಸಿರು ಹವೆಯನ್ನು ತೊಗೊಳ್ರಿ ಅಂತ ಹೇಳ್ತಾ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅಂತ ಹೇಳ್ತಾ, ಈ ಪಾಠ ಅರ್ಥ ಆಗಿದೆ ಅಂತ ಹೇಳ್ತಾ, ಏನೇ ಡೌಟ್ ಇದ್ರೂ ನನಗೆ ಫೋನ್ ಮಾಡೋದ್ರ ಮೂಲಕ ಅಥವಾ ಬಂದು ಕೇಳೋದ್ರ ಮೂಲಕ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸಿ ಇವತ್ತಿನ ಪಾಠವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು.